Hi everyone, welcome back to my video channel. Ella neat vidyarthigalige namma channel ge swagata. Idu very good news nade neat vidyarthigalige adana telisikodtene. Channel ge subscribe aagi video ishta like na madi. PG neat seat kuda sarkara ilisittu adhe rite vaidyara seat kuda ilisittu iga adu adhisuchane bandibittu raddu madalagide. Idu yenella helide yenella maahiti ide adar bagge complete aagi telisikodtene. Banni video shuru madona. ವೈದ್ಯಕೀಯ ಪದವಿ ಪೂರ್ಣಗೊಳಿಸಿ ಗ್ರಾಮೀಣ ಸೇವೆಯಲ್ಲಿ ನಿರತರಾಗಿರುವ ವೈದ್ಯರಿಗೆ ಇನ್ ಸರ್ವಿಸ್ 2022-23 ಸಾಲಿನ ಪಿಜಿ ನೀಟ್ ಪರೀಕ್ಷೆಯಲ್ಲಿ ಸೀಟು ಹಂಚಿಕೆಯಲ್ಲಿ ಶೇಕಡ 15% ಇಳಿಕೆ ಮಾಡಿ ಸರ್ಕಾರ ಹೊರಡಿಸಿದ ಆದೇಶವನ್ನು ಹೈಕೋರ್ಟ್ ಬಂದ್ಬಿಟ್ಟು ರದ್ದುಪಡಿಸಲಾಗಿದೆ. ಸೀಟುಗಳ ಸಂಖ್ಯೆ ಇಳಿಕಿಸಿ ಪ್ರಶ್ನಿಸಿ ಡಾಕ್ಟರ್ ಕೆಎಸ್ ಸ್ವಾತಿ, ಡಾಕ್ಟರ್ ಭೀಮಣ್ಣ ಎಸ್ ಸೇರಿದಂತೆ 50ಕ್ಕೂ ಅಧಿಕ ವೈದ್ಯರು ತಕರಾರು ಅರ್ಜಿಯನ್ನು ಕೂಡ ಮಾನ್ಯ ನ್ಯಾಯಮೂರ್ತಿ ಅಲೋಕ್ ಆರಾಧ್ಯ ಹಾಗೂ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರಿಂದ ಪೀಠ ಈ ಆದೇಶವನ್ನು ಕೂಡ ಮಾಡಿದೆ. ಸರ್ಕಾರದ ಕ್ರಮ ಅಪ್ರಸ್ತುತ, ಅಭ್ಯರ್ಥಿಗಳಿಗೆ ಸಂಖ್ಯೆಗಿಂತ ಸೀಟುಗಳ ಪ್ರಮಾಣ ಹೆಚ್ಚಿವೆ, ಇದೇ ಕಾರಣಕ್ಕಾಗಿ ಸೀಟುಗಳ ಸಂಖ್ಯೆ ಇಳಿಕೆ ಮಾಡಲಾಗಿದೆ ಎನ್ನುವುದು ಪ್ರತಿವೇದಿಗಳ ಏಕೈಕ ವಿವರಣೆ ಆಗಿತ್ತು. ಆದರೆ 2022 ಸೆಪ್ಟೆಂಬರ್ 29ರಂದು ವೈದ್ಯಕೀಯ ಶಿಕ್ಷಣ ಇಲಾಖೆ ನಡೆಸಿದ್ದ ಸಭೆಯಲ್ಲಿ ನಿರ್ಧಾರ ಅದಾಗಿರಲಿಲ್ಲ. ಸೇವೆಯಲ್ಲಿ ನಿರತವಾಗಿಲ್ಲದ ಅರ್ಹರಾದ ಅಭ್ಯರ್ಥಿಗಳಿಗೆ ತಮ್ಮ ಮೆರಿಟ್ ಅನುಗುಣವಾಗಿ ಸೀಟು ಪಡೆಯಲು ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಹಿಂಸರಿಸ ಅಭ್ಯರ್ಥಿಗಳಿಗೆ ಕೋಟವನ್ನು ಶೇಕಡ 30ರಿಂದ 15% ಇಳಿಕೆ ಮಾಡಲಾಗ್ತದೆ. ಸೀಟುಗಳ ಸಂಖ್ಯೆ ಇಳಿಕೆ ಮಾಡಲು ಪಾಲಿಸಿರುವ ಮಾನದಂಡವು ಸಂಪೂರ್ಣವಾಗಿ ಅಪ್ರಸ್ತುತವಾಗಿದೆ ಅಂತೇಳಿ ನ್ಯಾಯಾಲಯ ಆದೇಶವನ್ನು ಕೂಡ ಅಭಿಪ್ರಾಯ ಮಾಡಿದ್ದಾರೆ. ಇದರಿಂದ ಮತ್ತೆ ನ್ಯಾಯಾಲಯ ಹೋಗಿ ಆದೇಶ ಮಾಡಿಸ್ತು. ಇದರಿಂದ ನೀಟ್ ವಿದ್ಯಾರ್ಥಿಗಳು, ಅದೇ ರೀತಿ ನೀಟ್ ಯಾರೆಲ್ಲ ವಿದ್ಯಾರ್ಥಿಗಳು ನೀಟ್ ಪಾರ್ಟಿಸಿಪೇಟ್ ಮಾಡ್ತೀರಾ ಅವರು ಕೂಡ ಅಂಥ ವಿದ್ಯಾರ್ಥಿಗಳಿಗೆ ಈ ರೀತಿ ಗುಡ್ ನ್ಯೂಸ್ ಆಗುತ್ತೆ. ಇದು ಗುಡ್ ನ್ಯೂಸ್ ಆಗಿ ಮೂಡಿ ಬಂದಿದೆ. ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ. ಇದೇ ರೀತಿ ಡೈಲಿ ವೀಡಿಯೋಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.